ರಾಜ್ಯಕ್ಕೆ ಮಾದರಿಯಾದ ಬೆಳಗಾವಿಯ ಡಿಸಿ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಮಳೆ ಹಾನಿಯಾದವರಿಗೆ ನೆರವನ್ನು ಕಲ್ಪಿಸಿದ್ದಾರೆ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಪರಿಹಾರವನ್ನ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಇವರ ಕಾರ್ಯ ವೈಖರಿಗೆ ಎಲ್ಲೆಡೆ ಇದೀಗ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ತಮ್ಮ ಕಾರ್ಯದಕ್ಷತೆಯಿಂದಾಗಿ ಮನಸೆಳೆದಿದ್ದಾರೆ ಜಿಲ್ಲಾಧಿಕಾರಿ ಒಟ್ಟು ಹನ್ನೆರಡು ಸಾವಿರ ರೈತರಿಗೆ ಪರಿಹಾರವನ್ನ ವಿತರಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಬೆಳಗಾವಿಯ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಅವರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಮಾತುಕತೆ ನಡೆಸಿದ್ದಾರೆ ನೋಡೋಣ ಒಬ್ಬ ಜಿಲ್ಲಾಧಿಕಾರಿ ಸಂಕಷ್ಟದಲ್ಲಿರತಕ್ಕಂಥ ಜನರಿಗೆ ಯಾವ ರೀತಿ ಸಹಾಯ ಮಾಡಬೇಕು ಅನ್ನೋದಕ್ಕೆ ಉದಾಹರಣೆಯಾಗಿ ಈಗ ನಮ್ಮ ಜೊತೆ ಏನಂತಂದರೆ ನಿತೀಶ್ ಪಾಟೀಲ್ ಅವರು ನಿಂತಿದ್ದಾರೆ ಯಾಕಂತಂದರೆ ಒಂದು ಬೆಳಗಾವಿಯಲ್ಲಿ ಅತಿವೃಷ್ಟಿಯಿಂದ ಭಾಳಷ್ಟು ಜನ ಜಾನುವಾರುಗಳು ಪ್ರಾಣಿ ಹಾದಿ ಆದಂಥ ಸಂದರ್ಭದಲ್ಲಿ ಅವರಿಗೆ ಅಂತೇಳಿ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪರಿಹಾರವನ್ನು ನೀಡೋ ಮೂಲಕ ಒಂದು ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಮಾದರಿಯಾದಂಥ ಕೆಲಸವನ್ನು ಅವರು ಮಾಡ್ತಾ ಇರುವಂಥದ್ದು ಈ ಕುರಿತು ಮಾತನಾಡಲಿಕ್ಕೆ ಇದೀಗ ನನ್ನ ಜೊತೆ ಖುದ್ದಾಗಿ ಜಿಲ್ಲಾಧಿಕಾರಿಯಾಗಿರುವಂಥ ನಿತೀಶ್ ಪಾಟೀಲ್ ಅವರು ನನ್ನ ಜೊತೆ ಇದ್ದಾರೆ ಅವರನ್ನೇ ಮಾತಾಡ್ಸ್ಕೊತ ಹೋಗ್ತೀನಿ ಇದು ಸಾಧ್ಯನಾ ಯಾಕಂತಂದರೆ ಕೇವಲ ಸಿನಿಮಾಗಳಲ್ಲಿ ಹೀರೋಗಳು ಏನಂತಂದರೆ ನೋಡ್ತಾ ಇದ್ದೀವಿ ಯಾಕಂತಂದರೆ ಹೀರೋಗಳು ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅಲ್ಲಿ ಪರಿಹಾರವನ್ನು ನೀಡುವ ಮೂಲಕ ಜನರ ಪಾಲಿಗೆ ಹೀರೋ ಆಗಿ ಅವರು ಏನು ಪರಿಣಮಿಸ್ತಾ ಇದ್ದರು ಅದೇ ಮಾದರಿಯಲ್ಲಿ ಈಗ ಬೆಳಗಾವಿ ಜಿಲ್ಲೆಯ ಜನರ ಪಾಲಿಗೆ ಈಗ ಬೆಳಗಾವಿ ಜಿಲ್ಲಾಧಿಕಾರಿಯಾಗಿರುವಂಥ ನಿತೇಶ್ ಪಾಟೀಲ್ ಅವರು ಹೀರೋ ಆಗ್ತಾ ಇದ್ದಾರೆ ಯಾಕಂತಂದರೆ ಇದು ಕೇವಲ ಅವರ ವರ್ಣನೆ ಮಾತ್ರ ಅಲ್ಲ ಜನರ ಪಾಲಿಗೆ ನಿಜಕ್ಕೂ ಅವರು ಹೀರೋ ಅನಿಸ್ಕೊಳ್ತಾ ಇದ್ದಾರೆ ಸರಿಗ ಒಂದು ಇದು ಸಾಧ್ಯನಾ ಯಾಕಂತಂದ್ರೆ ನಾವು ಸಿನಿಮಾಗಳಲ್ಲಿ ನೋಡ್ತಾ ಇದ್ದೀವಿ ಏನಂತಂದರೆ ಒಬ್ಬ ಹೀರೋ ಆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹೋಗಿ ಅವರಿಗೆ ಪರಿಹಾರ ಕೊಟ್ಟು ಚಪ್ಪಾಳೆ ತರಿಸ್ಕೊಂಡು ಅದು ಒಂದು ರೀತಿ ಸಿನಿಮಾಗಳಲ್ಲಿ ನೋಡ್ತಾ ಇದ್ದೀವಿ ಇಪ್ಪತ್ತ್ನಾಲ್ಕು ಗಂಟೆಗಳಲ್ಲಿ ಜನರಿಗೆ ಪರಿಹಾರ ಕೊಡಲಿಕ್ಕೆ ಸಾಧ್ಯನಾ ಅದು ಯಾವ ರೀತಿ ಸಾಧ್ಯ ಆಯಿತು ಖಂಡಿತವಾಗಿ ಅದು ಸಾಧ್ಯ ಇದೆ ಈ ವರ್ಷದ ಅತಿವೃಷ್ಟಿಯಲ್ಲಿ ಸು ಸುಮಾರು ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಬೆಳೆ ಹಾನಿಯಾಗಿದೆ ಮತ್ತು ಪ್ರಾಣಹಾನಿನೂ ಕೂಡ ಆಗಿದೆ ಐದು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಆ ಐದು ಜನರಿಗೆ ನಾವು ಐದು ಲಕ್ಷವನ್ನು ಅಂದರೆ ಇಪ್ಪತ್ತೈದು ಲಕ್ಷ ಪರಿಹಾರವನ್ನು ಕೊಟ್ಟಿದ್ದೇವೆ ಸೊ ನಾವು ಅದನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿಯೇ ಇದನ್ನು ಕೊಟ್ಟಿದ್ದೇವೆ ಕೆಲವೊಂದು ಪ್ರಕರಣಗಳಲ್ಲಿ ಆಗಿಲ್ಲ ಯಾಕಂದರೆ ಯಾವುದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಲೇಟ್ ಆಗಿದ್ದಕ್ಕೆ ಬಟ್ ಇಲ್ಲ ಅಂದರೆ ನಾವು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಐದು ಲಕ್ಷನೂ ಕೊಟ್ಟಿದ್ದೇವೆ ಮತ್ತು ಮನೆ ಯಾವುದು ಪೂರ್ಣ ಪ್ರಮಾಣದಲ್ಲಿ ಮನೆ ಬಿದ್ದಿದೆ ಅವರಿಗೂ ಕೂಡ ಒಂದು ಸಾವಿರದ ಮುನ್ನೂರ ನಲವತ್ತೆರಡು ಮನೆಗಳದ್ದು ಕೂಡ ನಾವು ಸುಮಾರು ಒಂಬತ್ತು ಕೋಟಿ ದುಡ್ಡನ್ನು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಅವರ ಅಕೌಂಟಿಗೆ ನಾವು ಡೈರೆಕ್ಟಾಗಿ ಆರ್ ಟಿ ಜಿ ಎಸ್ಸನ್ನು ಮಾಡಿದ್ದೇವೆ ಮತ್ತು ಸುಮಾರು ಹನ್ನೆರಡು ಸಾವಿರ ರೈತರಿಗೆ ಸುಮಾರು ಹದಿನೇಳು ಕೋಟಿ ಒಂದು ಲಕ್ಷ ದುಡ್ಡನ್ನು ಕೂಡ ನೇರವಾಗಿ ಅವರ ಖಾತೆಗೆ ಹಾಕಿದ್ದೇವೆ ಮ್ಯಾಕ್ಸಿಮಮ್ ಕೇಸಲ್ಲಿ ನಾವು ಇಪ್ಪತ್ನಾಲ್ಕು ಗಂಟೆಯಲ್ಲೇ ಕೊಟ್ಟಿದ್ದೆವು ಕೆಲವೊಂದು ಪ್ರಕರಣಗಳಲ್ಲಿ ಎಲ್ಲಿ ಓನರ್ಶಿಪ್ಪದ್ದು ಸ್ವಲ್ಪ ಡಿಸ್ಪ್ಯೂಟ್ ಇತ್ತು ಅಲ್ಲಿ ಮಾತ್ರ ಡಿಲೇ ಆಗಿದೆ ಇಲ್ಲಾಂದರೆ ನಾವು ಆದಷ್ಟು ಬೇಗ ಅವರಿಗೆ ಪರಿಹಾರವನ್ನು ಕೊಟ್ಟಿದ್ದೆವು ಸರಿಯಾ ಯಾವುದೇ ಮೃತಪಟ್ಟಂಥ ಪ್ರಕೃತಿ ಕೋಪದಿಂದ ಮೃತಪಟ್ಟಂಥ ಸಂದರ್ಭದಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕಾಗತ್ತಾ ವಿಲೇಜ್ ಅಕೌಂಟೆಂಟ್ ಹಿಡ್ಕೊಂಡು ನಿಮ್ಮವರೆಗೆ ವರದಿ ಬರಬೇಕಾಗತ್ತೆ ಅದು ಸಹಜವಾಗಿ ಏನಂತಂದರೆ ವಿಳಂಬ ಆಗತ್ತೆ ಅನ್ನೋ ಒಂದು ಮಾತುಗಳಿದ್ದು ಇದನ್ನೆಲ್ಲ ಯಾವ ರೀತಿ ನಿಭಾಯಿಸ್ತಾ ಇದ್ದೀರಿ ಅಂತ ಈ ಪರಿಹಾರ ನೀಡುವಾಗ ಇದನ್ನೆಲ್ಲ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಿ ಜೊತೆಗೆ ಯಾವ ರೀತಿ ಸಕಾಲಕ್ಕೆ ಅವರಿಗೆ ತಲುಪೋ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದೀರ ಅಂತ ಯಾಕಂದ್ರೆ ನೋಡಿ ನಮ್ಮಲ್ಲಿ ಖಾನಾಪುರದಲ್ಲಿ ಗೋಡೆ ಬಿದ್ದುಬಿಟ್ಟು ಹದಿನಾರು ವರ್ಷದ ಬಾಲಕ ಮೃತಪಟ್ಟಿದ್ರು ಸೊ ಅದು ತು ತೀವ್ರವಾದ ನೋವ ನಮಗೆ ಆಯಿತು ಅದಕ್ಕೆ ಸಾಕು ಆದಷ್ಟು ನಮ್ಮ ರೆವನ್ಯೂ ಡಿಪಾರ್ಟ್ಮೆಂಟಿಂದ ನಮ್ಮ ಕೈಯಲ್ಲಿ ಈಗ ಹೋಗಿರೋ ಜೀವ ವಾಪಸ್ಸು ತರೋಕ್ಕಾಗಲ್ಲ ಆದರೆ ಅದಕ್ಕೆ ನಮ್ಮ ಎಲ್ಲ ಕೆಳ ಹಂತದ ಅಧಿಕಾರಿಗಳು ನಮ್ಮಲ್ಲಿ ನಮ್ಮಿಂದ ಏನು ನಾವು ಸಾಧ್ಯವಾದಷ್ಟು ಹೆಲ್ಪ್ ಮಾಡಬೇಕಂತ ಹೇಳಿಬಿಟ್ಟು ನಾವು ಅಲ್ಲಿ ಆರೇ ಗಂಟೆಯಲ್ಲಿ ನಾವು ಅದನ್ನು ಮಾಡಿಕೊಟ್ಟು ಆಮೇಲೆ ಬೆಳಗಾವಿ ನಗರದಲ್ಲಿಯೂ ಕೂಡ ಇಪ್ಪತ್ತೈದು ವರ್ಷದ ಏನು ಬೈಕ್ ಸವಾರ ತೆರ್ಕೊಂಡಾಗ ಸೊ ಅದನ್ನು ನಾವು ಇಲ್ಲೇ ಬಿಮ್ಸಲ್ಲಿ ಹೇಳಿಬಿಟ್ಟು ನಾವು ಒಂದೇ ಗಂಟೆಯಲ್ಲಿ ನಾವು ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಕೂಡ ಅದನ್ನು ಮಾಡಿಸಿ ತರಿಸಿ ನಾವು ಅದನ್ನು ಕೊಟ್ಟಿದ್ದೇವೆ ಸೊ ಇದು ಜಸ್ಟ್ ಇದು ನಮ್ಮ ಏನು ರೆವಿನ್ಯೂ ಇಲಾಖೆಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಏನು ಸ ಜನಸಾಮಾನ್ಯರಿಗೆ ನಾವು ಹೆಲ್ಪ್ ಮಾಡಬಹುದು ಅದನ್ನು ನಾವು ಮಾಡ್ತಾ ಇದ್ದೀವಿ ಈಗ ಅನುಕಂಪದ ಆಧಾರದ ಮೇಲೆ ಇತ್ತೀಚೆಗೆ ಕೆಲವೊಂದು ಅನುಕಂಪದ ಆಧಾರದ ಮೇಲೆ ನೌಕರಿ ಸಿಗಬೇಕಾಗಿತ್ತು ಯಾಕಂತಂದರೆ ಅವ್ರು ಭಾಳ ದಿನಗಳಿಂದ ಹೋರಾಟ ಮಾಡ್ತಾರೆ ಯಾಕಂತಂದ್ರೆ ಒಂದು ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಆಗಬೇಕಂತಂದರೆ ಅದರದ್ದೇ ಆದಂಥ ಒಂದು ಪ್ರೊಸೀಜರ್ ಇರುತ್ತೆ ಅವ್ರಿಗೂ ಸಹ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತಾವು ಆರ್ಡರನ್ನು ಕೊಟ್ಟ್ರಿ ಆದೇಶ ಕಾಪಿಯನ್ನು ಕೊಟ್ಟ್ರಿ ಅನ್ನೋ ಮಾತಿದೆ ಅದು ಯಾವ ರೀತಿ ಸಾಧ್ಯ ಆಯಿತು ಅದೂ ಕೂಡ ನೋಡಿ ಜಿಲ್ಲಾಧಿಕಾರಿ ಕಚೇರಿಯಲ್ಲೇ ಒಬ್ಬರು ಎಫ್ ಡಿ ಎ ಅವರು ಕೂಡ ಒಂದು ಡಿಸೀಸಿಂದ ಅವರು ತಿರ್ಕೊಂಡ್ರು ಆಮೇಲೆ ತುಂಬ ಸಣ್ಣ ವಯಸ್ಸು ಮೂವತ್ತೆರಡು ವರ್ಷ ವಯಸ್ಸು ಅದಕ್ಕೆ ಅವರ ಕುಟುಂಬದವರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಅದನ್ನು ಕೂಡ ನಾವು ಅವರಿಂದ ಅರ್ಜಿ ತೆಗೆದುಕೊಂಡು ಬಿಟ್ಟು ಅದನ್ನು ನಾವು ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾವು ಅದನ್ನು ಮಾಡಿದ್ದೇವೆ ಸೊ ಇದು ಎಲ್ಲ ಅಧಿಕಾರಿಗಳು ಒಂದು ಟೀಮ್ ಆಗಿ ಕೆಲಸ ಮಾಡಿದರೆ ಖಂಡಿತವಾಗಿ ಈ ಥರದ್ದು ನಾವು ತುಂಬ ಸಕಾಲದಲ್ಲಿ ಜನರಿಗೆ ನಮ್ಮ ಸೇವೆಗಳನ್ನು ಕೊಡಬಹುದು ಒಂದು ಕಡೆ ಏನಂತಂದರೆ ಪಟಾಪಟ ಪರಿಹಾರ ನೀಡೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಏನಂತಂದರೆ ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ಓಡಾಡಿ ಅಂದರೆ ನಿತ್ಯವೂ ಸಹ ಎಲ್ಲ ಬೆಳಗಾವಿ ಜಿಲ್ಲೆ ಅಂತಂದರೆ ಇಡೀ ಕರ್ನಾಟಕದಲ್ಲಿ ಎರಡನೇ ಅತಿ ದೊಡ್ಡ ಜಿಲ್ಲೆಯಾಗಿರೋದ್ರಿಂದ ಸಹಜವಾಗಿ ಭಾಳಷ್ಟು ತಾಲೂಕುಗಳು ಬರುತ್ತೆ ಜೊತೆಗೆ ಗ್ರಾಮಗಳು ಬರುತ್ತೆ ಆ ಗ್ರಾಮಗಳಿಗೆ ನಿತ್ಯವೂ ಸಹ ಸಂಚರಿಸುವ ಮೂಲಕ ಅಲ್ಲಿರ್ತಕ್ಕಂಥ ಏನು ಸಂಕಷ್ಟಕ್ಕೊಳಗಾದ ಜನರ ಏನಿದ್ದಾರೆ ಅವರಿಗೆ ಸ್ಪಂದನೆಯನ್ನು ಮಾಡುವ ಮೂಲಕ ತಕ್ಷಣ ಅವರಿಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ಅವರಿಗೆ ಮನೆಗೆ ತಲುಪಿಸುವಂಥ ಕೆಲಸವನ್ನು ನಿತೀಶ್ ಪಾಟೀಲ್ ಅವರು ಮಾಡ್ತಾ ಇರುವಂಥದ್ದು ಇದು ಸಹ ಅಂತಂದ್ರೆ ಬೆಳಗಾವಿ ಜಿಲ್ಲೆ ಜನರಿಗೆ ಏನಂತಂದ್ರೆ ಬಹಳಷ್ಟು ಒಂದಿಷ್ಟು ಹುರುಪನ್ನು ತಂದಿರುವಂತದ್ದು ಜಿಲ್ಲಾಧಿಕಾರಿಗಳ ಒಂದು ಕಾರ್ಯವೈಖರಿ ಏನಿದೆ ನಿಜಕ್ಕೂ ಏನಂತಂದ್ರೆ ಎಲ್ಲ ಮೂಲೆಗಳಲ್ಲೂ ಸಹ ಶ್ಲಾಘನೆ ವ್ಯಕ್ತವಾಗ್ತಾ ಇರುವಂತದ್ದು ಕ್ಯಾಮ್ರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಕ್ಕಡಿ ನ್ಯೂಸ್ ಫಸ್ಟ್ ಬೆಳಗಾವಿ